ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬ್ಯೂಟಿಫುಲಿ ಬ್ಲಾಗ್ಸ್. ನಾನಿವತ್ತು ನಿಮ್ಮ ಹೇರ್ ಗ್ರೋತ್ಗೆ ಒಂದು ಸೂಪರ್ ಆಗಿರುವಂಥ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೇನಾದರೂ ನೀವು ಯೂಸ್ ಮಾಡಿದ್ದೀರಾ ಅಂತಂದರೆ, ನಿಮ್ಮ ಕೂದಲು ಉದುರೋದಾಗಿರ್ಬೋದು, ನಿಮ್ಮ ಕೂದಲಲ್ಲಿ ಯಾವುದೇ ಥರ ನವೆ ಇರೋದಾಗಿರ್ಬೋದು, ರಿಮೂವ್ ಆಗೋದಕ್ಕೆ ಸೂಪರ್ ಆಗಿರುವಂಥ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೇ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟೇ ಬಂದು ತಲುಪುತ್ತೆ. ಸೊ ಈ ರೆಮಿಡಿಗೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎರಡು ಇಂಗ್ರೀಡಿಯೆಂಟ್ಸು. ಅದೇನಪ್ಪ ಅಂತಂದರೆ, ನಮಗೆ ಮೊದಲಿಗೆ ಮೈನಾಗಿ ಈ ರೆಮಿಡಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಂದು ಹಲವೀರ. ಸೊ ನಾವು ನ್ಯಾಚುರಲ್ ಆಗಿರುವಂಥ ಹಲವೀರನ ತಗೊಂಡು, ಸೊ ಇದರಲ್ಲಿ ನಾವು ಕಟ್ ಮಾಡಿದ ತಕ್ಷಣ ನಮಗೆ ಎಲ್ಲೋ ಲಿಕ್ವಿಡ್ ಒಂದು ಹೋಗುತ್ತೆ. ಸೊ ಅದು ಫುಲ್ಲು ಹೋಗೋವರೆಗೂ ಇಲ್ಲ ಅಂತಂದರೆ ನೀವು ಒಂದು 5 ಮಿನಿಟ್ಸ್ ಇದನ್ನ ಕಟ್ ಮಾಡಿ ಇದನ್ನು ಪಕ್ಕಕ್ಕಿಡಿ. ಇಲ್ಲ ಅಂತಂದರೆ ನೀವು ಒಂದು ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡು ನೀವು ಕಟ್ ಮಾಡಿಟ್ಟಿರೋ ಕಡೆ ಆ ಕಪ್ಪಲ್ಲಿ ಇಕ್ಕಿದ್ದೀರಾ ಅಂತಂದರೆ ಇದರಲ್ಲಿ ಬರುವಂಥ ಹಲವೀರದಲ್ಲಿ ಬರುವಂಥ ಯೆಲ್ಲೋ ಕಲರ್ ಲಿಕ್ವಿಡ್ ಅದರಲ್ಲೆಲ್ಲ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಹಲವೀರದಲ್ಲಿ ಬರುವಂಥ ಯೆಲ್ಲೋ ಕಲರ್ ಲಿಕ್ವಿಡ್ನ ಯೂಸ್ ಮಾಡಬಾರ್ದು. ಸೊ ನೀವು ಈ ಕಡೆ ಆ ಕಡೆ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾದಂಥ ಪೀಸಸ್ನ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಚಿಕ್ಕ ಚಿಕ್ಕದಾದ ಪೀಸಸ್ನ ಮಾಡ್ಕೋಬೇಕು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ, ಹಲವೀರ ಅನ್ನೋದು ತುಂಬ ಅಂದರೆ ತುಂಬ ಯೂಸ್ ಆಗಿರುವಂಥದ್ದು ನಮ್ಮ ಹೆಲ್ತ್ಗಾಗಿರ್ಬೋದು, ಪೇಸ್ಗಾಗಿರ್ಬೋದು, ನಮ್ಮ ಹೇರ್ಸ್ಗಾಗಿರ್ಬೋದು. ಎಷ್ಟು ಬೆನಿಫಿಟ್ಸ್ ಇದೆ ಹಲವೀರದಲ್ಲಿ ಅಂತ ಹೇಳಿಬಿಟ್ಟು, ಸೊ ಈಗಿನ ಕಾಲದಲ್ಲೆಲ್ಲ ನಾವು ಹಳೆ ಕಾಲದಿಂದನೂ ನೋಡ್ಕೊಂಡು ಬರುವಂಥ ಒಂದು ನ್ಯಾಚುರಲ್ ರೆಮಿಡಿ ಅಂತಲೇ ಹೇಳ್ಬೋದು ಇದು. ಅಲವೀರ ಅನ್ನೋದು ನಮ್ಮ ಅಷ್ಟು ಒಂದು ಬೆನಿಫಿಟ್ಸ್ನ ಕೊಡುತ್ತೆ ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಸ್ಗೆ. ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನು, ಸೊ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದರಲ್ಲಿ ನಾನು ಇಲ್ಲಿ 1 ಕಪ್ಪಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ತುಂಬ ಕಡಿಮೆನೇ ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಾವು ಎಣ್ಣೆ ಹಾಕಿದ ತಕ್ಷಣವೇ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಲವೀರನ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಹಲವೀರನ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಎಣ್ಣೆ ನಮಗೆ ಕಲರ್ ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ನಮಗೆ ಗ್ರೀನ್ ಕಲರ್ ಬರೋವರೆಗೂ ಅಷ್ಟೇ ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಮಗೆ 5 ಮಿನಿಟ್ಸಲ್ಲೆಲ್ಲ ಇದು ಆಯಿಲ್ ಚೇಂಜ್ ಆಗುತ್ತೆ, ಗ್ರೀನ್ ಕಲರ್ಗೆ ಬರುತ್ತೆ ಆಯಿಲ್ ಅನ್ನೋದು. ಸೊ ನಾವು ಅವಾಗ ಸ್ಟೌವ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು ಅಂತಂದರೆ, ಹಲವೀರದಲ್ಲಿ ಇರುವಂಥ ವಿಟಮಿನ್ಸ್ ಎಲ್ಲನೂ ನಾವು ಜಾಸ್ತಿ ಫ್ರೈ ಮಾಡೋದ್ರಿಂದ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹಲವೀರದಲ್ಲಿ ಏನು ಜೆಲ್ ಇದೆ ಅದು ನಮಗೆ ಆಯಿಲಲ್ಲಿ ಬಂದು ಮಿಕ್ಸ್ ಆಗೋವರೆಗೂ ಅಷ್ಟೇ ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಆಗಿದ ತಕ್ಷಣ ಇದು ನಮಗೆ ಆಯಿಲ್ ಅನ್ನೋದು ನಮಗೆ ಗ್ರೀನ್ ಕಲರಲ್ಲಿ ಚೇಂಜ್ ಆಗುತ್ತೆ. ಸೊ ಅದರಿಂದ ಒಂದು 5 ಮಿನಿಟ್ಸ್ ಆದರೆ ಸಾಕು ನಮಗೆ ಈ ಆಯಿಲ್ ಅನ್ನೋದು ಪ್ರಿಪೇರ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. 5 ಮಿನಿಟ್ಸ್ ನೀವು ಸಿಮ್ಮಲ್ಲಿ ಇಟ್ಕೊಂಡು ನೀವು ಎಣ್ಣೆ ಕಲರ್ ಚೇಂಜ್ ಆಗೋವರೆಗೂ ಬಂದರೆ ಸಾಕು. ಸೊ ನೋಡಿದ್ರಲ್ವ, ನನಗೆ ಗ್ರೀನ್ ಕಲರಲ್ಲಿ ಎಣ್ಣೆ ಅನ್ನೋದು ಈಗ ಬಂದಿದೆ. ಸೊ ಇವಾಗ ನಾವು ಸ್ಟೌವ್ನ ಆಫ್ ಮಾಡಿಕೊಂಡು ಇದು ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ಇದು ತಣ್ಣಕ್ಕಾಗೋದು ಬಿಟ್ಟಮೇಲೆ ನಾವು ಇದನ್ನು ಯಾವ ಥರ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡ್ಬೋದು ನೀವು ಹಲವೀರ ಕೂಡ ಜಾಸ್ತಿ ಫ್ರೈ ಏನಾಗಿಲ್ಲ, ಒಂದು 50% ಅಷ್ಟೇ ಇದು ಫ್ರೈ ಆಗಿದೆ. ಇದರಲ್ಲಿರುವಂಥ ಜೆಲ್ ಏನಿದೆ ಅದು ನಮಗೆ ಆಯಿಲಲ್ಲಿ ಬಂದು ಮಿಕ್ಸ್ ಆಗೋವರೆಗೂ ಅಷ್ಟೇ ಮಾತ್ರ ನಾವು ಇದನ್ನು ಫ್ರೈ ಮಾಡಿಕೊಂಡು ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಬಂದು ನಾನಿಲ್ಲಿ, ಸೊ ಇದು ತಣ್ಣಕ್ಕಾದಮೇಲೆ ನಾನು ಇಲ್ಲಿ ಎಣ್ಣೆನ ಸೋದಿಸ್ಕೊತಾ ಇದ್ದೀನಿ. ಸೊ ನಮಗೆ ನೋಡಿದ್ರಲ್ವ ಎಷ್ಟು ಕಪ್ಪು, ನಾವು 1 ಕಪ್ಪಲ್ಲಿ ಎಣ್ಣೆನ ಹಾಕಿದ್ವಿ, ಅದು ನಮಗೆ ಅಷ್ಟೇ ನಮಗೆ ಎಣ್ಣೆ ಅನ್ನೋದು ಬಂದಿದೆ. ಸೊ ಇಷ್ಟೇ ಈ ರೆಮಿಡಿ. ಸೊ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ನಮ್ಮ ಹೇರ್ ಗ್ರೋತ್ ಅನ್ನೋದು ಫಾಸ್ಟಾಗಿ ನಾವು ನಮ್ಮ ಕೂದಲು ಬೆಳೆಯೋದನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ಇದನ್ನು ನೀವು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತಂದರೆ ಹಲವೀರನ ಹಾಕಿರೋದ್ರಿಂದ ಇದರಲ್ಲಿ ಇರುವಂಥ ನೀರೇನಿದೆ, ಜೆಲ್ ಏನಿದೆ ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಇದು ಒಂದು 10-15 ದಿನ ಅಷ್ಟೇ ನಮಗೆ ಸ್ಟೋರ್ ಮಾಡೋದಕ್ಕೆ ಆಗುತ್ತೆ. ಯಾವುದಾದ್ರೂ ಒಂದು ಬಾಟ್ಲಲ್ಲಿ, ಇಲ್ಲ ಅಂತಂದರೆ ನೀವು ಎಣ್ಣೆ ಯೂಸ್ ಮಾಡಿ ಇರ್ತಿರಲ್ವ, ಸೊ ಆ ಥರ ಎಣ್ಣೆ ಬಾಟ್ಲಲ್ಲಿ ನೀವು ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ನಿಮಗೆ ಏನಿಲ್ಲ ಅಂದರೆ ಒಂದು 10 ದಿನ ಆದರೂ ಇದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಷ್ಟೇ. ಜಾಸ್ತಿ ದಿನ ಇದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಕಮ್ಮಿನೇ ನೀವು ಪ್ರಿಪೇರ್ ಮಾಡ್ಕೋಬೋದು. ಯಾಕೆ ಅಂತಂದರೆ ಇದು ಪ್ರಿಪೇರ್ ಮಾಡುವಂಥ ಪ್ರೋಸೆಸ್ ಏನಿದೆ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ.
ಈಸಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನೀವು ಒಂದು ವಾರಕ್ಕೆ ಒಂದ್ಸಲ ಆದರೂ ಈ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ತಲೆಯಲ್ಲಿ ಏನೇನು ನವ್ವೆ ಆಗಿರ್ಬೋದು, ಹೇರ್ ಕಟ್ ಆಗೋದಾಗಿರ್ಬೋದು, ಇಲ್ಲ ಅಂತಂದರೆ ರೀ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಚೆನ್ನಾಗಿ ಇದು ಹೆಲ್ಪ್ ಆಗುತ್ತೆ ಈ ಆಯಿಲ್ ಅನ್ನೋದು. ಸೊ ಇದನ್ನು ಈ ಥರ ನೀವು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ನೀವು ಸ್ನಾನ ಮಾಡೋದಕ್ಕಿಂತ ಮುಂಚಿನ ದಿನ, ನಾಳೆ ನೀವು ಸ್ನಾನ ಮಾಡ್ತೀರಿ ಅಂತಂದರೆ ಇವತ್ತು ನೀವು ನಿಮ್ಮ ಫುಲ್ ತಲೆಗೆ ನೀವು ಎಣ್ಣೆನ ಇಟ್ಕೋಬೇಕಾಗುತ್ತೆ. ಸೊ ಇದರಿಂದ ನಿಮ್ಮ ಫುಲ್ ಹೆಡ್ಗೆ ಚೆನ್ನಾಗಿ ಆಯಿಲ್ನ ಹಚ್ಚಿ ಮತ್ತು ಮಸಾಜ್ ಮಾಡಿಕೊಂಡು ನೀವು ಅವತ್ತೆಲ್ಲ ಬಿಟ್ಟು ನೆಕ್ಸ್ಟ್ ಡೇ ನೀವು ತಲೆ ಸ್ನಾನ ಮಾಡ್ಕೋಬೋದು. ಸೊ ಇದರಿಂದ ನಿಮ್ಮ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ, ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಅಷ್ಟೇ ಅಲ್ಲದೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ. ಸೊ ಈ ರೆಮಿಡಿನ ನೀವು ಕೂಡ ಶೇರ್ ಮಾಡಿ ಅಂಡ್ ಯಾವ ಥರ ನಿಮಗೆ ವರ್ಕ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್